ಇಲ್ಲ ನೋಡಿ, ಇದೆಲ್ಲ ಸುಮ್ಮನೆ ಊಹಾಪೋಹಗಳು. ಅಂತಿಮವಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡ ನಂತರ ಇದು ಚುನಾವಣೆ ಸಮಿತಿಯಲ್ಲಿ ಚರ್ಚೆ ಆಗ್ತದೆ. ಕೆಲವು ಕಡೆ ಸಚಿವರ ಹೆಸರನ್ನು ಕೂಡ ಕೆಲವು ಕಡೆ ಪ್ರಸ್ತಾಪ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದು ಅಂತಿಮವಾಗಿ ಏನು ಪಕ್ಷ ತೀರ್ಮಾನ ಮಾಡುತ್ತೆ, ಆ ಪಕ್ಷ ತೀರ್ಮಾನ ಪ್ರಕಾರ ನಾವು ನಡ್ಕೊಂಡು ಹೋಗಬೇಕಾಗ್ತದೆ. ಹೆಚ್ಚು ಸೀಟಲ್ಲಿ ಗೆಲ್ಲಬೇಕು ಅಂತ, ಹೆಚ್ಚು ಸೀಟ್ಗಳಲ್ಲಿ ಕಾಂಗ್ರೆಸ್ ಈ ಕರ್ನಾಟಕದಿಂದ ನಾವು ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಯಾಕೆಂದರೆ ಕರ್ನಾಟಕಕ್ಕೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ದೇಶದ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅನೇಕ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಮತ್ತು ದುರಾದೃಷ್ಟ ಏನಂತ ಹೇಳಿದ್ರೆ, ನಮ್ಮ BJPಯ ಸಂಸತ್ ಸದಸ್ಯರುಗಳು ಅವರು 27 ಇದ್ದರೂ ಕೂಡ ಕರ್ನಾಟಕದ ಪರವಾಗಿ ಏನೂ ಹೆಚ್ಚು ನಮ್ಮ ಪರವಾಗಿ ಕೆಲಸ ಮಾಡೋಕ್ಕೆ ಆಗಿಲ್ಲ, ನ್ಯಾಯ ಕೊಡ್ಸೋಕ್ಕೆ ಆಗಿಲ್ಲ. ಮತ್ತು ಧ್ವನಿಯಾಗಿ ರಾಜ್ಯದ ಪರವಾಗಿ ನಿಂತಲ್ಲಿ ಮಾತಾಡೋದಕ್ಕೂ ಕೂಡ ಅವ್ರಿಗೆಲ್ಲ ಆಗಿಲ್ಲ. ಸೊ ಇದು ನಮಗೇನು ಪ್ರಯೋಜನ? ಮತ್ತು ನಮ್ಮ ಸಂಸತ್ ಸದಸ್ಯರು ನಮಗೆ ಅನುಕೂಲ ಮಾಡಿಕೊಡೋಕ್ಕಾಗದೇ ಹೋದರೆ, ನಮ್ಮ ರಾಜ್ಯದ ಪರವಾಗಿ ಕೇಂದ್ರದಲ್ಲಿ ಗಟ್ಟಿಯಾಗಿ ನಿಂತು ಮಾತಾಡ್ತಕ್ಕಂಥ ಅವರಿಗೆ ಧೈರ್ಯ ಇಲ್ಲದೆ ಹೋದರೆ ಮತ್ತು ನಮ್ಮ ರಾಜ್ಯಕ್ಕೆ ಏನು ಪ್ರಯೋಜನ? ಈವನ್ ನಮ್ಮ ಕೇಂದ್ರದ ಹಣಕಾಸಿನ ಸಚಿವರು ಕೂಡ ನಮ್ಮ ರಾಜ್ಯದ ಪ್ರತಿನಿಧಿ, ಅವರಿಂದನೂ ನಮ್ಗೆ ಅನ್ಯಾಯ ಆಗಿದೆ, ಅವರಿಂದನೂ ನ್ಯಾಯ ಸಿಕ್ಕಿಲ್ಲ. ಸೊ ಈ ಥರ ಇದ್ದಾಗ ಜನ ಇವತ್ತು ಇದನ್ನು ನೋಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಏನು ನ್ಯಾಯ ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿಯಿಂದ. ಅದಕ್ಕೆ ಈಗ ನಮಗೊಂದು ಒಳ್ಳೆಯ ಅವಕಾಶ. ಸೊ ಹೆಚ್ಚಿನ ಸೀಟ್ಗಳಲ್ಲಿ ಗೆಲ್ಲಬೋದು ನಾವು ಕಾಂಗ್ರೆಸ್. ಅದಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ, ಯಾರಿಗೆ ನಿಲ್ಲಿಸ್ಬೇಕು ಅಂತ ಅವಾಗ ತೀರ್ಮಾನ ಆಗುತ್ತೆ. ಈಗಲೇ ನಾವು ಸುಮ್ಮನೆ ಅದಕ್ಕೆ ಇವ್ರು ನಿಲ್ಬೋದು ಅವ್ರು ನಿಲ್ಬೋದು ಅಂತ ಹೇಳೋಕ್ಕಾಗಲ್ಲ, ಅದು ಹೈಕಮಾಂಡ್ ತೀರ್ಮಾನ. ಇಲ್ಲ ನೋಡಿ, ಇದೆಲ್ಲ ಸುಮ್ಮನೆ ಊಹಾಪೋಹಗಳು. ಅಂತಿಮವಾಗಿ ಎಲ್ಲ ವಿಷಯಗಳನ್ನು ತಿಳ್ಕೊಂಡ ನಂತರ ಇದು ಚುನಾವಣೆ ಸಮಿತಿಯಲ್ಲಿ ಚರ್ಚೆ ಆಗ್ತದೆ. ಕೆಲವು ಕಡೆ ಸಚಿವರ ಹೆಸರನ್ನು ಕೂಡ ಕೆಲವು ಕಡೆ ಪ್ರಸ್ತಾಪ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ. ಅದು ಅಂತಿಮವಾಗಿ ಏನು ಪಕ್ಷ ತೀರ್ಮಾನ ಮಾಡುತ್ತೆ, ಆ ಪಕ್ಷ ತೀರ್ಮಾನ ಪ್ರಕಾರ ನಾವು ನಡ್ಕೊಂಡು ಹೋಗಬೇಕಾಗ್ತದೆ. ಹೆಚ್ಚು ಸೀಟಲ್ಲಿ ಗೆಲ್ಲಬೇಕು ಅಂತ, ಹೆಚ್ಚು ಸೀಟ್ಗಳಲ್ಲಿ ಕಾಂಗ್ರೆಸ್ ಈ ಕರ್ನಾಟಕದಿಂದ ನಾವು ಲೋಕಸಭೆಗೆ ಕಳಿಸ್ಕೊಡ್ಬೇಕು. ಯಾಕೆಂದರೆ ಕರ್ನಾಟಕಕ್ಕೆ ನಮಗೆ ನ್ಯಾಯ ಸಿಗ್ತಾ ಇಲ್ಲ. ದೇಶದ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಅನೇಕ ವಿಚಾರಗಳಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ. ಮತ್ತು ದುರಾದೃಷ್ಟ ಏನಂತ ಹೇಳಿದ್ರೆ, ನಮ್ಮ BJPಯ ಸಂಸತ್ ಸದಸ್ಯರುಗಳು ಅವರು 27 ಇದ್ದರೂ ಕೂಡ ಕರ್ನಾಟಕದ ಪರವಾಗಿ ಏನೂ ಹೆಚ್ಚು ನಮ್ಮ ಪರವಾಗಿ ಕೆಲಸ ಮಾಡೋಕ್ಕೆ ಆಗಿಲ್ಲ, ನ್ಯಾಯ ಕೊಡ್ಸೋಕ್ಕೆ ಆಗಿಲ್ಲ. ಮತ್ತು ಧ್ವನಿಯಾಗಿ ರಾಜ್ಯದ ಪರವಾಗಿ ನಿಂತಲ್ಲಿ ಮಾತಾಡೋದಕ್ಕೂ ಕೂಡ ಅವ್ರಿಗೆಲ್ಲ ಆಗಿಲ್ಲ. ಸೊ ಇದು ನಮಗೇನು ಪ್ರಯೋಜನ? ಮತ್ತು ನಮ್ಮ ಸಂಸತ್ ಸದಸ್ಯರು ನಮಗೆ ಅನುಕೂಲ ಮಾಡಿಕೊಡೋಕ್ಕಾಗದೇ ಹೋದರೆ, ನಮ್ಮ ರಾಜ್ಯದ ಪರವಾಗಿ ಕೇಂದ್ರದಲ್ಲಿ ಗಟ್ಟಿಯಾಗಿ ನಿಂತು ಮಾತಾಡ್ತಕ್ಕಂಥ ಅವರಿಗೆ ಧೈರ್ಯ ಇಲ್ಲದೆ ಹೋದರೆ ಮತ್ತು ನಮ್ಮ ರಾಜ್ಯಕ್ಕೆ ಏನು ಪ್ರಯೋಜನ? ಈವನ್ ನಮ್ಮ ಕೇಂದ್ರದ ಹಣಕಾಸಿನ ಸಚಿವರು ಕೂಡ ನಮ್ಮ ರಾಜ್ಯದ ಪ್ರತಿನಿಧಿ, ಅವರಿಂದನೂ ನಮ್ಗೆ ಅನ್ಯಾಯ ಆಗಿದೆ, ಅವರಿಂದನೂ ನ್ಯಾಯ ಸಿಕ್ಕಿಲ್ಲ. ಸೊ ಈ ಥರ ಇದ್ದಾಗ ಜನ ಇವತ್ತು ಇದನ್ನು ನೋಡ್ತಾ ಇದ್ದಾರೆ, ಕರ್ನಾಟಕಕ್ಕೆ ಏನು ನ್ಯಾಯ ಸಿಕ್ಕಿದೆ ಭಾರತೀಯ ಜನತಾ ಪಾರ್ಟಿಯಿಂದ. ಅದಕ್ಕೆ ಈಗ ನಮಗೊಂದು ಒಳ್ಳೆಯ ಅವಕಾಶ. ಸೊ ಹೆಚ್ಚಿನ ಸೀಟ್ಗಳಲ್ಲಿ ಗೆಲ್ಲಬೋದು ನಾವು ಕಾಂಗ್ರೆಸ್. ಅದಕ್ಕೆ ಎಲ್ಲರೂ ಒಗ್ಗಟ್ಟಿನಿಂದ ನಾವು ಯೋಚನೆ ಮಾಡಿ ತೀರ್ಮಾನ ಮಾಡ್ತಾರೆ, ಯಾರಿಗೆ ನಿಲ್ಲಿಸ್ಬೇಕು ಅಂತ ಅವಾಗ ತೀರ್ಮಾನ ಆಗುತ್ತೆ. ಈಗಲೇ ನಾವು ಸುಮ್ಮನೆ ಅದಕ್ಕೆ ಇವ್ರು ನಿಲ್ಬೋದು ಅವ್ರು ನಿಲ್ಬೋದು ಅಂತ ಹೇಳೋಕ್ಕಾಗಲ್ಲ, ಅದು ಹೈಕಮಾಂಡ್ ತೀರ್ಮಾನ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.